ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೋಡ್ತಿದ್ದೀರಿ ಅಲ್ಲ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಕಾಸ್ಮೋಸ್ ಗಿಡಗಳು. ನಿಮಗೆ ಕೂಡ ಕಾಸ್ಮೋಸ್ ಗಿಡ ಅಂದರೆ ಇಷ್ಟ ತಾನೇ? ತುಂಬಾ ಚೆನ್ನಾಗಿರುತ್ತೆ ಕಾಸ್ಮೋಸ್ ಹೂವು ನೋಡೋದಕ್ಕೆ. ಸೊ ಇಲ್ಲಿ ನಾನು 5 ಕಾಸ್ಮೋಸ್ ಗಿಡಗಳು ಬೆಳೆದಿದೆ. ಈಗ ಇದನ್ನು ನಾನು ರೀಪಾಟಿಂಗ್ ಮಾಡ್ತಾ ಇದ್ದೀನಿ, ಯಾಕಂದರೆ 5 ಗಿಡಗಳು ಈ ಚಿಕ್ಕ ಕಂಟೈನರಲ್ಲಿದ್ದರೆ ತುಂಬ ಚೆನ್ನಾಗಿ ಬೆಳೆಯೋ ಅವಕಾಶಗಳು ಕಡಿಮೆ ಇರುತ್ತೆ. ಸೊ ಅದರಿಂದನೇ ಈ ಗಿಡಗಳನ್ನ ರೀಪಾಟಿಂಗ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಗೆ ಕಾಸ್ಮೋಸ್ ಗಿಡನ ನಾವು ರೀಪಾಟ್ ಮಾಡ್ಬೋದು ಅಂತ ನೀವು ಕೂಡ ನೋಡಿ. ನಾವು ಯಾವುದೇ ಗಿಡಗಳನ್ನ ರೀಪಾಟಿಂಗ್ ಮಾಡುವಾಗ ಅದು ನಾವು ಇರುವ ಜಾಗದಿಂದ ತೆಗೆಯುವಾಗ ಬೇರುಗಳು ಡಿಸ್ಟರ್ಬ್ ಆಗದೇ ಇರೋ ಥರ ನೋಡ್ಕೊಬೇಕು. ಬೇರುಗಳು ಡಿಸ್ಟರ್ಬ್ ಆದರೆ ನಮಗೆ ಗಿಡ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ, ಅದು ಒಂದೊಂದು ಸರಿ ಸತ್ತೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಬೇರುಗಳು ಡಿಸ್ಟರ್ಬ್ ಆಗದೇ ಇರೋ ಥರ ನಾವು ಗಿಡಗಳನ್ನ ತಕ್ಕೊಬೇಕು. ನಾನಿಲ್ಲಿ ನೋಡಿ ಈಗ 3 ಗಿಡಗಳನ್ನ ತೆಗೆದಿದ್ದೀನಿ, ಹಾಗೆಯೇ ಇನ್ನೂ ಒಂದು ಗಿಡ ಕೂಡ ತಕ್ಕೋತೀನಿ. ಈ ಒಂದು ಗಿಡ ಮಾತ್ರ ಇದೇ ಕಂಟೈನರಲ್ಲಿ ಇಟ್ಟಿರ್ತೀನಿ. ನೋಡಿ, ಈ ಒಂದು ಗಿಡನ ನಾನು ಇದೇ ಕಂಟೈನರಲ್ಲಿ ಉಳಿಸ್ತಾ ಇದ್ದೀನಿ. ಕಾಸ್ಮೋಸ್ ಗಿಡ ತುಂಬಾ ಚೆನ್ನಾಗಿ ಹೂವುಗಳನ್ನ ಬಿಡುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ, ಎಲ್ಲಾದರೂ ನಿಮಗೆ ಬೀಜ ಸಿಗೋದಾದರೆ ಒಂದು ಗಿಡದಾದರೂ ತಂದು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಹೂವುಗಳನ್ನ ಬಿಡುತ್ತೆ. ಅದು ಕೂಡ ಯೆಲ್ಲೋ ಕಲರ್ ಫ್ಲವರ್ಸ್ ಆಗಿರೋದ್ರಿಂದ ನಮಗೆ ನಾವು ಬೇರೆ ಯಾವುದಾದ್ರೂ ಬಳ್ಳಿಗಳನ್ನ ಹಾಕ್ಕೊಂಡಿದ್ರೆ, ಹೀರೆಕಾಯಿ, ಪಡವಲ್ಕಾಯಿ ಈ ಥರ ಹಾಕ್ಕೊಂಡಿದ್ದಾಗ ಪಾಲಿನೇಷನ್ ಸಮಸ್ಯೆ ಇಲ್ಲದೆ ನಮಗೆ ಚೆನ್ನಾಗಿ ಹನಿ ಬೀಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ, ಯಾಕಂದರೆ ಕಾಸ್ಮೋಸ್ ಗಿಡಗಳು ಯೆಲ್ಲೋ ಕಲರ್ ಹೂವುಗಳನ್ನ ಬಿಡೋದ್ರಿಂದ. ಈಗ ನೀವಿಲ್ಲಿ ನೋಡ್ತಿದ್ದೀರಿ ಅಲ್ವಾ, ನಾನು ಈ ಸಿಮೆಂಟ್ ಡಬ್ಬ ಏನಿದೆ ಇದರಲ್ಲಿ ಮಣ್ಣನ್ನು ತುಂಬಿ ನಾನು ಕಾಸ್ಮೋಸ್ ಗಿಡಗಳನ್ನ ಈ ಡಬ್ಬದಲ್ಲಿ ರೀಪಾಟಿಂಗ್ ಮಾಡ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಚಿಕ್ಕ ಕಂಟೈನರೇ, ಬಟ್ ಸದ್ಯಕ್ಕೆ ಕಂಟೈನರ್ಸ್ ಇಲ್ಲದೇ ಇರೋದ್ರಿಂದ ಇದರಲ್ಲಿ ಮಾಡ್ತಾ ಇದ್ದೀನಿ. ಗಿಡ ಸ್ವಲ್ಪ ಚೆನ್ನಾಗಿ ಬೆಳೆದ ನಂತರ ನಾವು ರೀಪಾಟಿಂಗ್ ಮಾಡ್ಕೊಬೋದು, ಪ್ರಾಬ್ಲಮ್ ಏನೂ ಆಗಲ್ಲ. ಸೊ ನೋಡಿ, ಹೀಗೆ ನಾನು ಈ ಒಂದೊಂದು ಕಂಟೈನರಲ್ಲಿ 2 ಗಿಡಗಳನ್ನ ಹಾಕೋತಾ ಇದ್ದೀನಿ. ಕಾಸ್ಮೋಸ್ ಗಿಡಗಳು ತುಂಬಾ ಈಸಿಯಾಗಿ ಬೆಳೆಯುತ್ತೆ, ಹಾಗೆಯೇ ತುಂಬಾ ಸುಂದರವಾದ ಹೂಗಳನ್ನ ಬಿಡುತ್ತೆ. ನಾವೀಗ 2 ಗಿಡಗಳನ್ನ ಹೀಗೆ ನೆಟ್ಕೊಳ್ಳೋಣ. ನಾನು ಈ ಗಿಡಗಳು ನೆಡೋದಕ್ಕೂ ಕೂಡ ಪಾಟಿಂಗ್ ಮಿಕ್ಸ್ ಹೇಗೆ ಮಾಡಿದ್ದೀನಿ ಅಂದರೆ, ನಾನು ಯೂಶ್ವಲಿ ತೋರಿಸ್ತೀನಿ ಅಲ್ಲ ಅದೇ ರೀತಿ ಮಾಡ್ಕೊಂಡಿರುವಂಥದ್ದು. ಮಣ್ಣು ಮತ್ತು ಕಂಪೋಸ್ಟ್ ಈ ಎರಡೇ ಯೂಸ್ ಮಾಡಿದ್ದೀನಿ, ಯಾಕಂದರೆ ಈಗ ನಾವು ಮಳೆಗಾಲ ಆಗಿರೋದ್ರಿಂದ ನಾವು ಕೊಕೋಪೀಟ್ ಹಾಕಿದ್ರೆ ಅದು ತುಂಬ ನೀರನ್ನು ಅಬ್ಸರ್ವ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ನೀರು ಜಾಸ್ತಿ ಆಯಿತು ಅಂದರೆ ಗಿಡಗಳು ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಈಗ ಅದೇ ರೀತಿಯೇ ಇನ್ನೂ 2 ಕಾಸ್ಮೋಸ್ ಗಿಡಗಳನ್ನ ತೊಗೊಂಡು ಬಂದಿದ್ದೀವಿ ಅಲ್ವಾ, ಅದನ್ನು ಕೂಡ ಹೀಗೆ ಈ ಕಂಟೈನರಲ್ಲಿ ಹಾಕೋತಾ ಇದ್ದೀನಿ. ಸೊ ಕಾಸ್ಮೋಸ್ ಅಂತಲೇ ಅಲ್ಲ, ಯಾವುದೇ ಗಿಡ ಆದ್ರೂ ನಾವು ಯಾವ ಕಂಟೈನರಲ್ಲಿ ಹಾಕಿರ್ತೀವಿ ಅದಕ್ಕೆ ತಕ್ಕಂತೆ ಬೆಳೆಯುತ್ತೆ. ಸೊ ಈ ಕಾಸ್ಮೋಸ್ ಗಿಡಗಳನ್ನ ನಾನು ನೋಡಿ ಈ ಕಂಟೈನರಲ್ಲಿ ಹಾಕುವಾಗ ಕೂಡ ನಾವು ಬೇರುಗಳನ್ನ ಡಿಸ್ಟರ್ಬ್ ಮಾಡಬಾರ್ದು. ಸೊ ನೀಟಾಗಿ ಬೇರು ಮಣ್ಣೊಳಗಡೆ ಕೂರೋ ಥರ ನಾವು ಚೆನ್ನಾಗಿ ರೀಪಾಟಿಂಗ್ ಮಾಡ್ಕೊಬೇಕು. ನಾವು ಯಾವಾಗಲೂ ಅಷ್ಟೇ ರೀಪಾಟಿಂಗ್ ಅನ್ನೋದನ್ನು ನಾವು ಈವ್ನಿಂಗ್ ಟೈಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು, ಯಾಕಂದರೆ ನಾವು ಗಿಡಗಳನ್ನ ಅದು ಇರುವಂಥ ಪ್ಲೇಸಿಂದ ಕಿತ್ತಿರ್ತೀವಿ ಅಲ್ವಾ, ಸೊ ಅದು ಸ್ವಲ್ಪ ಶಾಕಲ್ಲಿರುತ್ತೆ. ಸೊ ಆ ಶಾಕ್ಗೆ ತಟ್ಕೊಂಡು ಗಿಡಗಳು ಚೆನ್ನಾಗಿ ಬೆಳಿಬೇಕು ಅಂದರೆ ಈವ್ನಿಂಗ್ ಟೈಮಲ್ಲಿ ನಾವು ರೀಪಾಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನೋಡಿ, ಈಗ ಸ್ವಲ್ಪ ಬಾಡೋದಂಗಿದೆ ಅಲ್ವಾ, ನಾವು ನೀರು ಹಾಕ್ಕೊಂಡು ಸ್ವಲ್ಪ ಸೆಮಿ ಶೇಡಲ್ಲಿ ಇಟ್ಕೊಳ್ಳೋಣ, ಯಾಕಂದರೆ ಬಿಸಿಲು ಜಾಸ್ತಿ ಬೀಳದೇ ಇದ್ದರೂ ಪರವಾಗಿಲ್ಲ ಈಗಿನ್ನೂ ರೀಪಾಟ್ ಮಾಡಿರೋದ್ರಿಂದ. ಹಾಗೆಯೇ ನನ್ನ ಹತ್ರ ಚಿಕ್ಕ ಚಿಕ್ಕ ಟೊಮ್ಯಾಟೊ ಗಿಡಗಳು ಕೂಡ ಬಂದಿದೆ, ಅದನ್ನು ಕೂಡ ನಾನು ಈ ಕಂಟೈನರಲ್ಲಿ ರೀಪಾಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಈ ಕಂಟೈನರಲ್ಲಿ ಅಂದರೆ ವಾಟರ್ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ನನಗೆ ಟೊಮ್ಯಾಟೊ ಗಿಡಗಳು ಬಂದಿದೆ, ಅದನ್ನು ಕೂಡ ನಾನು ಈ ಚಿಕ್ಕ ಕಂಟೈನರಲ್ಲಿ ರೀಪಾಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ ರೀಪಾಟ್ ಮಾಡಿಕೊಂಡು ನಾವು ದೊಡ್ಡ ಕಂಟೈನರಲ್ಲಿ ಹಾಕ್ಕೊಂಡ್ರೆ ನಮಗೆ ಟೊಮ್ಯಾಟೊ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಕಾಯಿಗಳನ್ನ ಬಿಡುತ್ತೆ. ಬಟ್ ಈಗ ಸದ್ಯಕ್ಕೆ ನಾನು ಈ ಚಿಕ್ಕ ಕಂಟೈನರಲ್ಲಿ ಇಡ್ತಾ ಇದ್ದೀನಿ, ಯಾಕಂದರೆ ಆ ಚಿಕ್ಕ ಗ್ಲಾಸಲ್ಲಿ ಇದಕ್ಕೆ ಪ್ಲೇಸ್ ಸಾಕಾಗ್ತಿಲ್ಲ. ಸೊ ಅದರಿಂದ ನಾನು ಈ ಟೊಮ್ಯಾಟೊ ಗಿಡಗಳನ್ನೂ ಕೂಡ ಈ ಚಿಕ್ಕ ಪೇಂಟ್ ಬಾಕ್ಸ್ನಲ್ಲಿ ರೀಪಾಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೂ ಕೂಡ ನಾನು ಸೇಮ್ ಮಣ್ಣನ್ನೇ ಯೂಸ್ ಮಾಡಿದ್ದೀನಿ. ನೋಡಿದ್ರಿ ಅಲ್ಲ,
ನಾವು ಗಿಡಗಳನ್ನ ಆಗಾಗ ರೀಪಾಟ್ ಮಾಡ್ಕೋತಾ ಇರಬೇಕು ಯಾಕಂದರೆ ಪ್ಲೇಸ್ ಚೇಂಜ್ ಆದಂಗೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆಯೋ ಚಾನ್ಸಸ್ ಇರುತ್ತೆ ಈಗ ಎಲ್ಲ ಗಿಡಗಳಿಗೂ ನಾನು ವಾಟರಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಟೊಮ್ಯಾಟೋ ಗಿಡಗಳಿಗೂ ಕೂಡ ವಾಟರಿಂಗ್ ಮಾಡಿದ್ದೀನಿ ಸೊ ನೋಡೋಣ ಮುಂದೆ ಹೇಗೆ ಈ ಗಿಡಗಳು ಬೆಳೆಯುತ್ತೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು 5 ದಿನಗಳ ನಂತರ ನೋಡಿ ಗಿಡ ತುಂಬಾನೇ ಹೆಲ್ದಿಯಾಗಿ ತುಂಬಾನೇ ಚೆನ್ನಾಗಿದೆ ನೋಡ್ತಿದ್ದೀರಲ್ಲ ರಿಪೋರ್ಟ್ ಮಾಡಿ ಆದಮೇಲೆ ಗಿಡಗಳು ತುಂಬಾನೇ ಚೆನ್ನಾಗಿ ಇದೆ ಯಾವುದು ಕೂಡ ನಮಗೆ ಬಾಡೋಗಿದೆ ಅಂತ ಏನು ಇಲ್ಲ ಹಾಗೇನೇ ಈ ಎರಡು ಕಾಸ್ಮೋಸ್ ಗಿಡಗಳನ್ನು ನಾನು ಕೆಳಗಡೆ ಇಟ್ಟಿದ್ದೀನಿ ಅದು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಟೊಮ್ಯಾಟೋ ಗಿಡಗಳನ್ನು ರಿಪೋರ್ಟ್ ಮಾಡಿದ್ವಿಯಲ್ಲ ಅದು ಕೂಡ ನೋಡಿ ತುಂಬಾನೇ ಚೆನ್ನಾಗಿ ಬರ್ತಿದೆ ನೋಡಿದ್ರಿಯಲ್ಲ ತುಂಬಾನೇ ಚೆನ್ನಾಗಿ ಬರ್ತಿದೆ ಹಾಗೇನೇ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಕೊತ್ತಂಬರಿ ಹೇಗೆ ಹಾಕೋದು ಅಂತ ತೋರಿಸಿದ್ನೇ ಅಲ್ಲ ಅದರಲ್ಲಿ ಕೊತ್ತಂಬರಿ ಇನ್ನೂ ಮೊಳಕೆ ಬಂದಿರಲಿಲ್ಲ ಅಲ್ವಾ ನೋಡಿ ಇಲ್ಲಿ 8 ದಿನಗಳ ನಂತರ ಕೊತ್ತಂಬರಿ ಬೀಜನ ಹಾಕಿ 8 ದಿನಗಳ ನಂತರ ಎಷ್ಟು ಚೆನ್ನಾಗಿ ಮೊಳಕೆಗಳು ಬಂದಿದೆ ಅಂತ ಹಾಗೇನೇ ಈರುಳ್ಳಿ ಕೂಡ ನೋಡಿ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ನೋಡಿದ್ರಿ ಅಲ್ಲ ತುಂಬಾನೇ ಚೆನ್ನಾಗಿ ಇಟ್ಟಿರುವಂತ ಎಲ್ಲಾ ಈರುಳ್ಳಿಗಳು ಬಂದಿದೆ ಹಾಗೇನೇ ಕೊತ್ತಂಬರಿ ಗಿಡಗಳು ಕೂಡ ತುಂಬಾನೇ ಚೆನ್ನಾಗಿ ಮೊಳಕೆ ಬಂದಿದೆ ಈಗ ನಾನು ನಿಮಗೆ ತೋರಿಸ್ತಾ ಇರೋದು 13 ದಿನಗಳ ನಂತರ ನೋಡಿ 13 ದಿನಗಳ ನಂತರ ಕೊತ್ತಂಬರಿ ಸೊಪ್ಪು ತುಂಬಾನೇ ಚೆನ್ನಾಗಿ ಬಂದಿದೆ ಬಟ್ ರಾತ್ರಿ ತುಂಬಾ ಜೋರಾಗಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಒಂದೊಂದು ಕೆಳಗಡೆ ಬಿದ್ದಿದೆ ಅಷ್ಟೇನೆ ಹಾಗೇನೇ ಈರುಳ್ಳಿ ಗಿಡ ಕೂಡ ನೋಡಿದ್ರಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೇನೇ ಈ ಕಾಸ್ಮೋಸ್ ಗಿಡಗಳನ್ನ ಹಾಕಿ 10 ದಿನಗಳ ಆಗ್ತಿದೆ ನೋಡಿ ಈ ಕಂಟೈನರ್ ಅಲ್ಲಿ ಒಂದು ಕಾಸ್ಮೋಸ್ ಗಿಡ ಹಾಗೆ ಇಟ್ಟಿದ್ದೆ ಅಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಈ ಕಂಟೈನರ್ ಅಲ್ಲಿ ಎರಡು ಕಾಸ್ಮೋಸ್ ಗಿಡಗಳನ್ನ ಇಟ್ಟಿದ್ದೆ ಅಲ್ವಾ ನೋಡಿ ತುಂಬಾನೇ ಚೆನ್ನಾಗಿ ನಮಗೆ ಮಗ್ಗು ಕೂಡ ಬರ್ತಿದೆ ಹಾಗೇನೇ ಈ ಕಂಟೈನರ್ ಅಲ್ಲೂ ಕೂಡ ಕಾಸ್ಮೋಸ್ ಗಿಡ ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ನಿಮಗೆ ಮುಂಚೆನೇ ಹೇಳಿದಂಗೆ ನೋಡಿ ಈ ದೊಡ್ಡ ಟಬ್ ನಲ್ಲಿ ನಾನು ಕಾಸ್ಮೋಸ್ ಗಿಡ ಇಟ್ಟಿದ್ದೆ ನೋಡಿದ್ರಿಯಲ್ಲ ಅದು ತುಂಬಾನೇ ದೊಡ್ಡದಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಗಿಡಗಳು ಬೆಳೆಯೋದಕ್ಕೆ ಕಂಟೈನರ್ ಕೂಡ ಮ್ಯಾಟರ್ ಆಗುತ್ತೆ ಹಾಗೇನೆ ನೋಡಿ ಟೊಮ್ಯಾಟೋ ಗಿಡ ಕೂಡ ಇಟ್ಟಿದ್ದೆ ಅಲ್ವಾ ಟೊಮ್ಯಾಟೋ ಗಿಡ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿದ್ರಿಯಲ್ಲ ತುಂಬಾನೇ ಚೆನ್ನಾಗಿ ಟೊಮ್ಯಾಟೋ ಗಿಡಗಳು ಬಂದಿದೆ ಈಗ ನನ್ನ ಹತ್ರ ಈಗ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಇದೆ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾವು ಒಂದು 4 ಆನಿಯನ್ ಗಿಡಗಳನ್ನ ಬೆಳೆಸ್ಕೊಂಡ್ರೆ ಸಾಕು ನಮಗೆ ಮನೆಗೆ ಬೇಕಾಗದಂತ ಸ್ಪ್ರಿಂಗ್ ಆನಿಯನ್ಸ್ನ ನಾವು ಈಸಿಯಾಗಿ ಬೆಳೆಸ್ಕೊಬಹುದು ನೋಡಿ ಈಗ ಈ ಎರಡು ಗಿಡಗಳಿಂದ ನಾನು ಎಷ್ಟು ಸ್ಪ್ರಿಂಗ್ ಆನಿಯನ್ಸ್ನ ಕಲೆಕ್ಟ್ ಮಾಡಿದೆ ಅಂತ ನೋಡ್ತಿದ್ದೀರಿ ಅಲ್ಲ ಹಾಗೇನೆ ಇಲ್ಲಿ ಪಕ್ಕದಲ್ಲೂ ಕೂಡ ಒಂದು ಕಂಟೈನರಲ್ಲಿ ಈರುಳ್ಳಿನ ನೆಟ್ಟಿದ್ದೆ ನಾನು ನಿಮಗೆ ಇಲ್ಲಿ ತೋರಿಸ್ತಿರುವಂಥ ಎಲ್ಲ ಗಿಡಗಳು ಕೂಡ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಈರುಳ್ಳಿ ಗಿಡನ ಹೇಗೆ ನೆಡೋದು ಅಂತ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೆ ಅಲ್ವಾ ಅದೇ ರೀತಿಯೇ ಹಾಫ್ ಈರುಳ್ಳಿ ನೆಟ್ಟು ಈ ಗಿಡಗಳನ್ನ ಬೆಳೆಸಿರುವಂಥದ್ದು ನೋಡಿದ್ರಿ ಅಲ್ಲ ಎಷ್ಟು ಚೆನ್ನಾಗಿ ನಾನು ಸ್ಪ್ರಿಂಗ್ ಆನಿಯನ್ಸ್ನ ಹಾರ್ವೆಸ್ಟ್ ಮಾಡಿದ್ದೀನಿ ಹಾಗೇನೆ ಇಲ್ಲೂ ಕೂಡ ನನಗೆ ಒಂದು ಗಿಡದಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ಇದೆ ಅದನ್ನು ಕೂಡ ಈಗ ತಕ್ಕೋತಾ ಇದ್ದೀನಿ ನೋಡಿ ಎಷ್ಟು ಸ್ಪ್ರಿಂಗ್ ಆನಿಯನ್ಸು ನನಗೆ ಸಿಕ್ಕಿದೆ ಅಂತ ನೋಡಿದ್ರಿ ಅಲ್ಲ ತುಂಬಾನೇ ಸ್ಪ್ರಿಂಗ್ ಆನಿಯನ್ಸ್ ಸಿಕ್ಕಿದೆ ಹಾಗೇನೆ ಸ್ವಲ್ಪ ಬೆಂಡೆಕಾಯಿ ಇದೆ ಅದನ್ನು ಕೂಡ ಕಿತ್ಕೋತಾ ಇದ್ದೀನಿ ನೋಡಿ ಈ ಬೆಂಡೆಕಾಯಿ ಗಿಡಕ್ಕೆ ಸ್ವಲ್ಪ ಹುಳ ಬಂದಿರೋ ಥರ ಇದೆ ಇದಕ್ಕೇನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಹಾಗೆ ಈ ಗಿಡದಲ್ಲೂ ಕೂಡ ಎರಡು ಬೆಂಡೆಕಾಯಿಗಳು ಟೋಟಲಿ 4 ಬೆಂಡೆಕಾಯಿಗಳು ನನಗೆ ಸಿಕ್ತು ನೋಡಿದ್ರಿ ಅಲ್ಲ ಕಾಸ್ಮೋಸ್ ಗಿಡ ಹೇಗೆ ರಿಪಾರ್ಟ್ ಮಾಡೋದು ಹಾಗೆ ಚಿಕ್ಕ ಹಾರ್ವೆಸ್ಟ್ ನಿಮಗೆ ಇಷ್ಟ ಆಯಿತು ಅಲ್ವಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್.